ವಿವಾದದ ಹೊಸ್ತಿಲಲ್ಲಿ ಸರ್ಎಂವಿ ಪ್ರತಿಮೆ ನಿರ್ಮಾಣ. ಕೆಆರ್ಎಸ್ ಅಲ್ಲಿ ಸರ್ಎಂ ವಿಶ್ವೇಶ್ವರಯ್ಯ ಪ್ರತಿಮೆಗೆ ವಿರೋಧ. ಜಾತಿ ಮತ್ತು ಮತ ರಾಜಕಾರಣಕ್ಕಾಗಿ ಇತಿಹಾಸ ತಿರುಚಲಾಗಿದೆ ಎಂಬ ಆರೋಪ. ಬ್ರಾಹ್ಮಣರು ಸರ್ಎಂವಿ ಓಲೈಕೆಗಾಗಿ ಶೂದ್ರರನ್ನ ತುಳಿಯೋ ಕೆಲಸ ಮಾಡಿದ್ದಾರಾ? ಕನ್ನಡ ನಾಡಿನ ಜೀವನದಿ ಕಾವೇರಿ, ಕನ್ನಡ ನಾಡಿನ ಜೀವನದಿ ಕಾವೇರಿ ಅಣೆಕಟ್ಟೆ ಇರೋದು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ. 100 ವರ್ಷಗಳ ಇತಿಹಾಸ ಇರುವ ಈ ಅಣೆಕಟ್ಟೆ ಸದ್ಯ ವಿವಾದಕ್ಕೀಡಾಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲದೆ ಇತಿಹಾಸದ ಪುಟದಲ್ಲಿ ದಾಖಲಾದ ಅಂಶಗಳ ಮೇಲೆ ಅನುಮಾನ ಹುಟ್ಟಿಸಿದೆ. ಜಾತಿ ಮತ ರಾಜಕಾರಣಕ್ಕಾಗಿ ಐತಿಹ್ಯದ ಪುಟ ಸೇರಿದ ಆ ವಿಷಯಗಳು ಸದ್ಯ ಚರ್ಚೆಗೆ ಕಾರಣ ಆಗಿದೆ. ಅಷ್ಟಕ್ಕೂ ಕಾಲಗರ್ಭದಲ್ಲಿ ಹುದುಗಿ ಹೋಗಿದ್ದ ಆ ಸತ್ಯಗಳೇನು? ಸದ್ಯ ಆ ವಿಚಾರ ಯಾಕಿಷ್ಟು ವಿವಾದ ಆಗ್ತಾ ಇದೆ? ಈ ಕುರಿತ ವರದಿ ಇಲ್ಲಿದೆ ನೋಡಿ. ಹರಿಯಲು ಬಿಟ್ಟು ವಿಶೇಷರಯ್ಯ ಶ್ರಮ ಪಡೆದಿದ್ದರೆ, ಕನ್ನಂಬಾಡಿಯ ಕಟ್ಟದಿದ್ದರೆ. ಹೌದು, ಇಷ್ಟು ದಿನ ನಾವು ನೀವೆಲ್ಲ ಹೀಗೆ ಅಂದ್ಕೊಂಡಿದ್ವಿ, ಕನ್ನಂಬಾಡಿ ಅಣೆಕಟ್ಟೆಯನ್ನ ವಿಶ್ವೇಶ್ವರಯ್ಯ ಕಟ್ಟಿದ್ರೆ ಕಾವೇರಿ ಮಕ್ಕಳು ಇಂದು ಬರಗಾಡಲ್ಲಿ ಬೆಂದು ಬಸವಳಿಬೇಕಾಗಿತ್ತು ಅಂತ ಭಾವಿಸಿದ್ವಿ. ಮಂಡ್ಯ, ಮೈಸೂರು, ರಾಮನಗರ, ಬೆಂಗಳೂರು ಸೇರಿದಂತೆ ಪಕ್ಕದ ತಮಿಳುನಾಡಿನ ಜನ ಕುಡಿಯುವ ನೀರಿಗೂ ಪರದಾಡ್ತಾ ಇದ್ವಿ ಅಂದ್ಕೊಳ್ತಾ ಇದ್ವಿ. ಹಸಿರಸಿರಿ ಹೊದ್ದು ಬಂಗಾರದ ಬೆಳೆ ತೆಗೆಯುವ ಕಾವೇರಿ ಕೊಳ್ಳದ ಜನ ತುತ್ತು ಅನ್ನಕ್ಕಾಗಿ ಪರದಾಡ್ತಾ ಇದ್ರು ಅಂದ್ಕೊಳ್ತಾ ಇದ್ವಿ. ಮೈಸೂರು ಅರಮನೆಯ ರಾಜವಂಶಸ್ಥರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬೇಕಾಗಿಲ್ಲ, ಜಾತಿ ಆಧಾರಿತ ವಿಶ್ವೇಶ್ವರಯ್ಯನವರ ವೈಭವೀಕರಿಸಿದ್ರು. ಮೈಸೂರು ಸಂಪರ್ಕ ಕಳ್ಕೊಂಡು ರಾಜೀನಾಮೆ ಕೊಟ್ಟು ಹೋದ, ಅದು ಸುಳ್ಳು ಸುಳ್ಳು ಅಲ್ಲಿ ಕಲ್ಲಾಕಿದ್ದಾರೆ. ಆದ್ರೆ ಸದ್ಯ ಈ ಸಾಲುಗಳು ಸುಳ್ಳು ಅಂತ ಇತಿಹಾಸ ತಜ್ಞರು ಹೇಳ್ತಾ ಇದ್ದಾರೆ. ಕನ್ನಂಬಾಡಿ ಕಟ್ಟೋಕೆ ವಿಶ್ವೇಶ್ವರಯ್ಯ ಏನೇನು ಶ್ರಮ ಪಟ್ಟಿಲ್ಲ, ಇದೆಲ್ಲ ಸುಳ್ಳಿನ ಕಂತೆ, ಇತಿಹಾಸದ ಪುಟದಲ್ಲಿ ದಾಖಲಿಸಿದ ಸುಳ್ಳಿನ ಅಣಕಟ್ಟೆ ಅಂತ ಹೇಳ್ತಾ ಇದ್ದಾರೆ. ವಿಶ್ವೇಶ್ವರಯ್ಯ ಇಂಜಿನಿಯರ್ ಕೆಲಸ ಬಿಟ್ಟದ್ದು 1919, ದಿವಾನ್ ಕೆಲಸ ಬಿಟ್ಟದ್ದು 1918, ರಾಜೀನಾಮೆ ಕೊಟ್ಟೊಟ್ಟೋಗ್ತಾರೆ. ಇವರು ಮೈಸೂರು ಸಂಪರ್ಕ ಕಳ್ಕೊಂಡು ರಾಜೀನಾಮೆ ಕೊಟ್ಟು ಹೋದ, 6 ವರ್ಷದ ಮೇಲೆ ಫಸ್ಟ್ ಸ್ಟೇಜ್ ಕಂಪ್ಲೀಟ್ ಆಗುತ್ತೆ, ಅದು ಸುಳ್ಳು ಸುಳ್ಳು ಅಲ್ಲಿ ಕಲ್ಲಾಕಿದ್ದಾರೆ. ಫಸ್ಟ್ ಸ್ಟೇಜ್ ಸೂಪರ್ವೈಸ್ ಮಾಡಿದ್ರು. ಕೇಳಿದ್ರಲ್ಲ, ಸರ್ಎಂ ವಿಶ್ವೇಶ್ವರಯ್ಯ ದಿವಾನರಾಗಿ ಕೆಲಸ ಮಾಡಿದ್ದು ಕೇವಲ 1 ವರ್ಷ. ಅದಕ್ಕೂ ಮೊದಲು ಹಲವು ಇಂಜಿನಿಯರ್ಗಳು ಇದಕ್ಕೆ ಅಡಿಪಾಯ ಹಾಕಿದ್ದು, ಅವರು ದಿವಾನರಾಗಿ ರಾಜೀನಾಮೆ ನೀಡಿದ 6 ವರ್ಷದ ಬಳಿಕ ಅಣೆಕಟ್ಟೆಯ ಮೊದಲ ಪೇಸ್ ನಿರ್ಮಾಣವಾಗಿದ್ದು ಅನ್ನೋ ಮಾಹಿತಿ ಇದೆ. ಅಷ್ಟು ಮಾತ್ರವಲ್ಲ, ಸರ್ಎಂ ವಿಶ್ವೇಶ್ವರಯ್ಯ ಪೇಯ್ಡ್ ಸರ್ವಿಸ್ ಮಾಡಿದ್ದಾರೆ, ಅವರ ಉದ್ಯೋಗ ಅವರು ಮಾಡಿದ್ದಾರೆ, ಏನೂ ಸಂಬಳ ಇಲ್ಲದೆ ಉಚಿತವಾಗಿ ಮಾಡಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಜಾತಿ ಓಲೈಕೆಗಾಗಿ ಬ್ರಾಹ್ಮಣರ ತಮ್ಮ ಬೇಳೆ ಬೇಯಿಸಿಕೊಳ್ಳೋಕೆ ಇತಿಹಾಸ ತಿರುಚಿದ್ದಾರೆ. ಇತಿಹಾಸದುದ್ದಕ್ಕೂ ಬ್ರಾಹ್ಮಣರು ಶೂದ್ರರ ಮೇಲೆ ಇಂತಹದೇ ದಾಳಿ ಮಾಡಿರೋದು ಯಾವುದೋ ಚಿತ್ರದಲ್ಲಿನ ಸಾಲನ್ನ ಹೇಳಿ ಆ ಸುಳ್ಳನ್ನೇ 100 ಜನರಿಂದ 100 ಸರಿ ಹೇಳಿಸಿ ಸತ್ಯವಾಗಿಸುವ ಹುನ್ನಾರ ನಡೀತು ಅಂತಾರೆ ಪ್ರೊಫೆಸರ್ ನಂಜರಾಜೆ ಅರಸರು. ಕನ್ನಂಬಾಡಿ ಕಟ್ಟೆ ವಿಷಯದಲ್ಲಿ ನಾನು ಕೊನೆ ಮಾತು ಹೇಳ್ತಿದ್ದೀನಿ. ಕಳೆದ 100 ವರ್ಷಗಳಿಂದ ಜಾತಿ ಆಧಾರಿತ ಪ್ರಭಾವವನ್ನು ಮೂಡಿಸೋದಕ್ಕೆ ಒಂದು ವರ್ಗ ವಿಶ್ವೇಶ್ವರಯ್ಯನವ್ರನ್ನ ವೈಭವೀಕರಿಸಿದ್ರು. ಶೂದ್ರ ವರ್ಗ, ಬ್ರಾಹ್ಮಣೇತರದ ಶೂದ್ರರು ಅಂತ ಹೇಳೋದಾದರೆ ಆ ವಿಷಯವನ್ನು ತಿಳಿಯದೆ 100 ವರ್ಷಗಳಿಂದ ಸತ್ಯವನ್ನು ಮುಚ್ಚಿಟ್ಟು ಏನು ಸುಳ್ಳು ಹೇಳಿದ್ವಿ ಆ ಸುಳ್ಳನ್ನೇ ನಿಜ ಅಂದ್ಕೊಂಡು ಇವರು ಕಣ್ಮುಚ್ಕೊಂಡ್ರು. ಸರ್ಎಂ ವಿಶ್ವೇಶ್ವರಯ್ಯ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪಾರ್ಟ್ನರ್ ಅಲ್ಲ,
ನಾಲ್ವಡಿ ಅವರು ಅಣೆಕಟ್ಟೆ ಕಟ್ಟೋಕೆ ತಮ್ಮ ತಾಯಿಯವರ ಒಡವೆಗಳನ್ನ ಬಾಂಬೆಯಲ್ಲಿ ಮಾರಿ ತಂದು ಕಟ್ಟಿಸಿದ್ರು. ಆ ಮಹಾನ್ ಪುರುಷನ ಕಾರ್ಯದಲ್ಲಿ ಪೇಯ್ಡ್ ಸರ್ವಿಸ್ ಮಾಡಿದ ಸರ್ ಎಂ ವಿ ಅವರು ನಾಲ್ವಡಿ ಅವರಿಗೆ ಸರಿಸಾಟಿನ ಅನ್ನೋ ಪ್ರಶ್ನೆ ನಂಜರಾಜೆ ಅರಸರದ್ದು. ಜರ್ಮನಿಯ ಡಿಕ್ಟೇಟರ್ ಹಿಟ್ಲರ್ ಏನಿದ್ದ, ಪ್ರಚಾರ ಮಂತ್ರಿ ಒಬ್ಬ ಗೋಬೆಲ್ ಅಂತ ಇದ್ದ. ಆ ಗೋಬೆಲ್ನ ಸಿದ್ಧಾಂತ ಏನು ಅಂದರೆ, ಹಿಟ್ಲರ್ ಗೋಬೆಲ್ ಇಬ್ಬರದು ಒಂದೇ ಸಿದ್ಧಾಂತ, ಒಂದು ಸುಳ್ಳನ್ನ ಒಂದು ನೂರು ಸಲ ಒಂದು ನೂರು ಬಾಯಿಯಿಂದ ಅದು ಬಂದರೆ, ರಿಪೀಟ್ ಆದರೆ ಅದು ನಿಜ ಆಗಿ ಹೋಗುತ್ತೆ. ನಿಜ ಆಗುತ್ತೆ ಅನ್ನೋ ಭ್ರಮೆಯಲ್ಲ, ನಿಜವೇ ಆಗಿ ಹೋಗುತ್ತೆ. ಆ ಹಿಟ್ಲರ್ ಮತ್ತು ಗೋಬೆಲ್ ಸಿದ್ಧಾಂತವನ್ನು ನಮ್ಮ ರಮೇಶ್ ಜಾರಕಿಹೊಳಿ ಸಾಹೇಬರು ಇಲ್ಲಿ ಚಾಲು ಮಾಡಿದ್ದಾರೆ. ಇದು ವಿನಾಶಕಾರಿ ಹೆಜ್ಜೆ. ಇಡೀ ಇತಿಹಾಸವನ್ನು, ಪರಂಪರೆಯನ್ನು, ಸಂಸ್ಕೃತಿಯನ್ನು, ಎಲ್ಲಕ್ಕಿಂತಲೂ ಮುಖ್ಯವಾಗಿ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೆ ಹಾನಿ, ಅವರ ಮಾನಹಾನಿ ಮಾಡುವಂಥದ್ದು, ಅವರ ಮುಖಕ್ಕೆ ಮಸಿ ಬಳಿಯುವಂಥ ಕೆಲಸವನ್ನು ರಮೇಶ್ ಜಾರಕಿಹೊಳಿ ಮಾಡಿದ್ದಾರೆ. ಇದಕ್ಕಿಂತಲೂ ಅತ್ಯಂತ ನನಗೆ ನನ್ನ ವೈಯಕ್ತಿಕ ದೃಷ್ಟಿಯಿಂದ ಸಹಿಸೋಕ್ಕಾಗದೇ ಇರುವಂಥದ್ದು ಅಂದರೆ, ರಮೇಶ್ ಜಾರಕಿಹೊಳಿಯವರು ಮೈಸೂರಿಗೆ ಬರ್ತಾರೆ, ಬಂದ ತಕ್ಷಣ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಚಾಮುಂಡಿ ದರ್ಶನ ಮಾಡ್ತಾರೆ, ಆಮೇಲೆ ನೇರ ಅರಮನೆಗೆ ಹೋಗಿ ಅರಮನೆಯ ಅಧಿದೇವತೆಯ ರಾಜವಂಶಸ್ಥೆಯ ದರ್ಶನ ಮಾಡ್ತಾರೆ, ಪುಷ್ಪಗುಚ್ಛ ಕೊಡ್ತಾರೆ, ಆಕೆಗೆ ಹೇಳ್ತಾರೆ ಕನ್ನಬಾಡಿ ಕಟ್ಟೆಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ತಮ್ಮ ಆಸ್ತಿ ಮಾರಿ ಅದಕ್ಕೆ ಹಣ ಕೊಟ್ಟಿದ್ರು, ಅವರ ಪ್ರತಿಮೆಯನ್ನು ನಿಲ್ಲಿಸ್ತೀವಿ, ಪಕ್ಕದಲ್ಲಿ ವಿಶ್ವೇಶ್ವರ್ಯನ ಪ್ರತಿಮೆ ನಿಲ್ಲಿಸ್ತೀವಿ, ನಾಲ್ವಡಿ ಕೃಷ್ಣರಾಜ ಒಡೆಯರ ರಾಜವಂಶಸ್ಥೆ ಅಂತ ಹೇಳಿಕೊಳ್ಳುವಂಥ ಆ ಹೆಣ್ಣು ಇದನ್ನು ಪ್ರತಿಭಟಿಸೋದಿಲ್ಲ ಅಂದರೆ, ಮೈಸೂರು ಅರಮನೆಯ ರಾಜವಂಶಸ್ಥರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಬೇಕಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಆದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಕನ್ನಬಾಡಿ ಕಟ್ಟೆ ಕಟ್ಟಿದರ ಫಲ ಅನುಭವಿಸ್ತಾ ಇರೋರು ಆಸ್ತಿ ಅರಮನೆಯವ್ರು ತಿಂತಾರೆ. ಕನ್ನಬಾಡಿ ಕಟ್ಟೆ ನೀರಿಂದ ಸಿಗುವಂಥ ಉಪಯೋಗವನ್ನು ಮೈಸೂರು ಮಂಡ್ಯ ಜನ ತಿಂತಾ ಇದ್ದಾರೆ. ಈ ಜನ ತಮ್ಮ ಋಣವನ್ನು ತೀರಿಸಲು, ನಾಲ್ವಡಿಯವರ ಮಾನ ಉಳಿಸಲು ಹೋರಾಟ ಮಾಡಲು ಸಿದ್ಧವಾಗಿದ್ದಾರೆ. ಇನ್ನು ಕೆಆರ್ಎಸ್ ಅಣೆಕಟ್ಟೆಯಲ್ಲಿ ನಾಲ್ವಡಿ ಅವರ ಪ್ರತಿಮೆ ನಿರ್ಮಿಸಿ ಜೊತೆಗೆ ಅಣೆಕಟ್ಟೆ ಕಟ್ಟೋಕೆ ತನ್ನ ಒಡವೆ ಮಾರಿದ ಮಹಾತಾಯಿ ಕೆಂಪನಂಜಮಣಿ ಅವರ ಪ್ರತಿಮೆಯನ್ನು ನಿಲ್ಲಿಸಿ, ಆದರೆ ಸರ್ ಎಂ ವಿ ಅವರ ಪ್ರತಿಮೆ ಮಾತ್ರ ಬೇಡವೇ ಬೇಡ. ಆ ರೀತಿ ನಿಲ್ಲಿಸಿದರೆ ಅದು ನಾಲ್ವಡಿಯವರಿಗೆ ಮಾಡುವ ಅವಮಾನ. ಇತಿಹಾಸದ ಪುಟದಲ್ಲಿ ಒನಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮರಿಗಿಂತಲೂ ಕೆಂಪನಂಜಮಣಿ ಶ್ರೇಷ್ಠ. ಅವರ ದಾನ ಉದಾರತೆ ಕೂಡ ಜಗತ್ತಿಗೆ ತಿಳಿಯಲಿ, ಇತಿಹಾಸದ ಸುಳ್ಳು ಮರೆಯಾಗಿ ಸತ್ಯ ಅನಾವರಣವಾಗಲಿ ಅನ್ನೋದು ಹೋರಾಟಗಾರರ ವಾದ. ಈಗ ಹಿಂದೆನೂ ಕೂಡ ಅರಮನೆ ಉಳಿಸಿ ಹೋರಾಟ ಸಮಿತಿಯಿಂದ ನಾವು ಹೋರಾಟ ಮಾಡಿದ, ತಾವು ಕೂಡ ಎಲ್ಲ ಮಾಧ್ಯಮದವ್ರು ಬಂದಿದ್ರೆ, ಈಗ ನಮ್ಮನೆ ಅದನ್ನು ನಾವು ಹೇಳ್ಕೊಳಕ್ಕಾಗಲ್ಲ ನೀವು ಹಿಂಗೆ ಮಾಡಿ ಅಂತ. ಯಾಕೆಂದರೆ ರಾಜಮನೆತನ ಆದರೆ ಅವರೇ ಆದಂಥ ಒಂದು ಶಿಸ್ತಿರುತ್ತೆ, ಅವರೇ ಆದಂಥ ಒಂದು ಇರುತ್ತೆ, ಅವರು ಕಟ್ಟುಬುದ್ಧಿ ಇರುತ್ತೆ, ಕಟ್ಟುಪಾಡಿರುತ್ತೆ. ನನ್ನ ಹೊಟ್ಟೆ ನೋವನ್ನ ನಾನು ಹೇಳ್ಕೊಳಕ್ಕಾಗಲ್ಲ ರಾಜನಾಗಿ. ಅವಾಗ ಏನಾಗುತ್ತೆ, ಅವರು ಕೆಲವೊಂದು ವಿಷಯಗಳನ್ನ ಇವರು ಮಾತಾಡಿಲ್ಲ ಇಲ್ಲ, ಅವರು ಯಾಕೆ ವಿರೋಧ ವ್ಯಕ್ತಪಡಿಸಲ್ಲ ಅಂದರೆ, ಅವರು ರಾಜಮನೆತನದವರು ಒಂದು ಸರ್ಕಾರ ಒಳ್ಳೆ ಕೆಲಸ ಮಾಡ್ತೀವಿ ಅಂದಾಗ ಮಾಡಿ ಅಂತಾರೆ ಹೊರತು, ನೀವು ಈ ಸ್ಟ್ಯಾಚುನ ಹಿಂಗೆ ಹಾಕಿ ಆ ಸ್ಟ್ಯಾಚುನ ಹಂಗೆ ಹಾಕಿ ಅಂತ ಹೇಳಕ್ಕೆ ಹೋಗಲ್ಲ. ಅದು ಸರ್ಕಾರಕ್ಕೆ ಬಿಟ್ಟ ವಿವೇಚನಕ್ಕೆ ಬಿಟ್ಟದು ಅಂತಲೇ ಹೇಳ್ತಾರೆ. ಈಗ ಉದಾಹರಣೆಗೆ ಲಾನ್ಸ್ಟೋನ್ ಬಿಲ್ಡಿಂಗು ಗೊತ್ತು ತಮಗೆ, ಆ ವಿಷಯದಲ್ಲೂ ಹೇಳಿದ್ರು, ಅವ್ರಿಗೆ ಮಾತ್ರ ಬೆಲೆ ಎಲ್ಲಿ ಕೊಟ್ಟಿರೋ, ಅದನ್ನು ನವೀಕರಣ ಮಾಡಿ ಹೆರಿಟೇಜ್ ಬಿಲ್ಡಿಂಗ್ ಅವರು ಬೆಲೆ ಕೊಟ್ಟರೆ ಅವ್ರು ಸರ್ಕಾರ ಕೊಡಲ್ಲ. ಅದಕ್ಕೆ ಏನು ಮಾಡ್ತಾರೆ ಅವರು, ಆದಷ್ಟು ಅವರು ರಾಜಮನೆತನದವರು ಇಂಥ ವಿಷಯಗಳಲ್ಲಿ ಸೂಕ್ಷ್ಮ ವಿಷಯಗಳಲ್ಲಿ ಉತ್ತರ ಕೊಡಲ್ಲ. ಕೂರಕ್ಕೆ ನೂರು ಭಾಗ ಇದೇನಾರವೇ ಇವರು ಈ ಥರ ಓಲೈಸೋ ಕೆಲಸ ಮಾಡಿದ್ರೆ ಇದಕ್ಕೆ ತಕ್ಕ ಪರಿಣಾಮ BJP ಸರ್ಕಾರ ಅನುಭವಿಸ್ಬೇಕಾಗತ್ತೆ. ನಮ್ಮದು ಈಗ ನಿಮಗೆ ಗೊತ್ತಿದೆ, ಹಿಂದೆನೂ ಕೂಡ ಹೋರಾಟ ಮಾಡಿದ್ದೀವಿ ನಾವು, ಯಾರ ವಿರೋಧಿಗಳು ಅಲ್ಲ. ಈಗ ನಾವು ಸುತ್ತೂರು ಸ್ವಾಮೀಜಿ ಸ್ಟ್ಯಾಚು ಹಾಕ್ಬೇಕಾದ್ರೆ ಅವ್ರ ಪರನೇ ಇದ್ದೀವಿ. ಇವತ್ತಿಗೂ ಅಷ್ಟೇ ನಾವು ಹೇಳಿದ್ದೀವಿ, ಸುತ್ತೂರವ್ರ ಸ್ಟ್ಯಾಚುನೂ ಹಾಕಿ, ವಿಶ್ವೇಶ್ವರ ಸ್ಟ್ಯಾಚು ಹಾಕಿ, ಕನಕದಾಸರ ಸ್ಟ್ಯಾಚು ಹಾಕಿ, ಎಲ್ಲ ಸ್ಟ್ಯಾಚುನು ಬೇಕು. ಆದರೆ ಯಾವ್ಯಾವ ಸ್ಥಳದಲ್ಲಿ ಯಾರ್ಯಾರು ಸ್ಟ್ಯಾಚು ಹಾಕಿದ್ರೆ ಸೂಕ್ತ ಅನ್ನೋದನ್ನು ಸರ್ಕಾರ ಅದನ್ನು ಆ ಇತಿಹಾಸವನ್ನು ತೆಗೆದು, ಈಗ ನಾನು ಕನ್ನಮಾಡಿ ಅಂತ ಒಂದು ಆತ್ಮಕಥೆ ಇದೆ ಆ ಪುಸ್ತಕದಲ್ಲಿ ನೋಡಲಿ, ಅದರಲ್ಲಿ ಕನ್ನಮಾಡಿ ಇತಿಹಾಸ ನೋಡ್ಕೊಂಡು ಆಮೇಲೆ ತೀರ್ಮಾನ ಮಾಡಬೇಕಾಯ್ತವ್ರು. ಇತಿಹಾಸ ಗೊತ್ತಿದ್ದು ಇತಿಹಾಸ ತಿರ್ಚೋದಿದೆಯಲ್ಲ, ಇದು ಸಮಾಜಕ್ಕೆ ಮತ್ತು ಸಾರ್ವಜನಿಕರು ಮಾಡೋ ದ್ರೋಹ ಅಂತ ನಾವು ಸರ್ಕಾರಕ್ಕೆ.
ನಮಗೆ ಸರ್ ಎಂ ವಿ ಅವರ ವಿರೋಧ ಇಲ್ಲ ಅವರ ಕಾರ್ಯಗಳ ಬಗ್ಗೆ ಅಪಾರ ಗೌರವ ಇದೆ ಆದರೆ ಇತಿಹಾಸದಲ್ಲಿ ಅಡಗಿರುವ ಸುಳ್ಳನ್ನ ಸತ್ಯವಾಗಿಸೋದು ಬೇಡ ಒಂದು ವೇಳೆ ಪ್ರತಿಮೆ ನಿರ್ಮಾಣ ಮಾಡೋದಾದರೆ ಹೋರಾಟ ಮಾಡೋದಾಗಿ ಎಚ್ಚರಿಕೆ ನೀಡಿದ್ದಾರೆ ಕನ್ನಡ ಹೋರಾಟಗಾರರು ಈಗ ಮೊನ್ನೆ ನೀರಾವರಿ ಸಚಿವರು ಹೇಳಿರತಕ್ಕಂತದ್ದು ನಾಲ್ವಡಿ ಅವರ ಪ್ರತಿಮೆ ಜೊತೆ ಸರ್ ಎಂ ವಿಶ್ವೇಶ್ವರಯ್ಯನವರ ಪ್ರತಿಮೆಯನ್ನ ಅನಾವರಣ ಮಾಡ್ತೀವಿ ಅಂತ ನಾವು ಸರ್ ಎಂ ವಿಶ್ವೇಶ್ವರಯ್ಯನವರ ಅಭಿಮಾನಿ ಕೂಡ ಅವರ ಬಗ್ಗೆ ಯಾವುದೇ ರೀತಿಯಲ್ಲಿ ಚಕಾರ ಇಲ್ಲ ಅವರನ್ನು ವಿರೋಧಿಗಳು ಅಲ್ಲ ಅವತ್ತಿನ ಕಾಲದಲ್ಲಿ ನಾಲ್ವಡಿಯವರು ಶ್ರಮ ಪಡಲಿಲ್ಲ ಅಂತಂದ್ರೆ ನಾಲ್ವಡಿಯವರು ಗೊತ್ತಿರತಕ್ಕಂತ ಇತಿಹಾಸ ನಾಲ್ವಡಿಯವರು ಅರಮನೆಯಿಂದ ಏನಿದೆಯೋ ಚಿನ್ನಾಭರಣವನ್ನು ತಗೊಂಡು ಗಿರವಿ ಇಟ್ಬಿಟ್ಟು ಕೆಲಸ ಮಾಡಲಿ ಈಗ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೋ ಜನ ಪಾಳ್ಯಗಾರರು ಆಳ್ವಿಕೆಯನ್ನು ಮಾಡಿದ್ದಾರೆ ಅವ್ರಿಗೂ ಐಡಿಯಾಲಜಿ ಕೊಡೋರು ಎಷ್ಟೋ ಜನ ಇದ್ದರು ಆದರೆ ಅವರು ಮಾಡಿಲ್ಲ ಈಗ ವಿಶ್ವೇಶ್ವರಯ್ಯನವರು ಬಾಕ್ರನಂಗಲ ಅಣೆಕಟ್ಟನ್ನು ಕಟ್ಟಿದ್ರು ಎಷ್ಟೋ ಅಣೆಕಟ್ಟನ್ನು ಕಟ್ಟಿದ್ರು ಅವ್ರು ಭಾರತ ರತ್ನ ಬ್ರಿಟಿಷರವ್ರನ್ನ ಸರ್ ಅಂತ ಬಿರುದನ್ನು ಕೊಡ್ತು ಅದಕ್ಕೆ ನಮ್ಗೆ ಅಭಿಮಾನ ಇದೆ ಆದರೆ ಇಲ್ಲಿ ಮೈಸೂರಲ್ಲಿ ಈಗ ಬೇರೆ ಉತ್ತರ ಕರ್ನಾಟಕದಲ್ಲಿ ನೀರಿನ ಕೊರತೆ ಅಭಾವ ಇನ್ನೂ ಹೆಚ್ಚು ಕಾಣ್ತಾ ಇದೆ ಅಲ್ಲಿ ಯಾವುದೇ ಜಲಾಶಯನೂ ಕಟ್ಟಿಲ್ಲ ನಾಲ್ವಡಿ ಅವರು ಇಷ್ಟೊಂದು ಶ್ರಮ ಪಡಲಿಲ್ಲ ಅಂದರೆ ಇಚ್ಛಾಶಕ್ತಿ ಇಲ್ಲ ಅಂದರೆ ಇಚ್ಛಾಶಕ್ತಿ ಇರಬೇಕು ಇದಕ್ಕೆ ತನ್ನ ತಿಜೋರಿನಲ್ಲಿರ್ತಕ್ಕಂಥ ಹಣಕಾಸನ್ನು ರಾಜಮಾತೆಯವರು ಕೊಟ್ಟು ಬಾಂಬೆಗೆ ತೊಗೊಂಡೋಗಿ ಮಾರಿ ಅದನ್ನು ತೊಗೊಂಬಂದು ಕಟ್ಟಿಸ್ತಕ್ಕಂಥ ಇಚ್ಛಾಶಕ್ತಿ ಇಲ್ಲ ಅಂತಂದಿದ್ರೆ ಈಗ ಕಾವೇರಿಯನ್ನು ಹರಿಯಲು ಬಿಟ್ಟು ನಾಲ್ವಡಿಯವರ ಇಚ್ಛಾಶಕ್ತಿ ಇಲ್ಲದಿದ್ದರೆ ವಿಶ್ವೇಶ್ವರಯ್ಯನವರ ಶ್ರಮ ಪಡೆದಿದ್ದರೆ ಅಂತಕ್ಕಂಥದ್ದು ಇಲ್ಲಿ ಫಸ್ಟು ನಾಲ್ವಡಿಯವರ ಹೆಸರು ಬರಬೇಕು ನಾಲ್ವಡಿಯವರ ನಂತರ ಈಗ ಇದರಲ್ಲಿ ಯೂನಿವರ್ಸಿಟಿನಲ್ಲೂ ಅದೇ ರೀತಿಯಲ್ಲಿ ಅವಾಗ ಇದು ಇದು 5-6 ವರ್ಷದಿಂದ ಇಶ್ಯೂ ಆಗಿತ್ತು ನಾಲ್ವಡಿಯವರನ್ನು ನೀವು ವೈಭವೀಕರಣ ಮಾಡಬೇಕು ನಾಲ್ವಡಿಯವರು ಕೊಟ್ಟಿರತಕ್ಕಂಥ ಕೊಡುಗೆ ಅಪಾರ ಒಬ್ಬ ಒಂದು ಕೇಂದ್ರ ಸರ್ಕಾರ ಇರ್ಬೋದು ಒಂದು ದೊಡ್ಡ ಸರ್ಕಾರ ಕೊಟ್ಟಿರತಕ್ಕಂಥ ಕೊಡುಗೆ ಸಾಹಿತ್ಯ ಪರಿಷತ್ ಇರ್ಬೋದು ಬ್ಯಾಂಕಿಂಗ್ ವ್ಯವಸ್ಥೆ ಇರ್ಬೋದು ರೈತರಿಗಿರ್ಬೋದು ಜಲಾಶಯ ಇರ್ಬೋದು ಆಮೇಲೆ ಒಬ್ಬ ಬಿಸ್ನೆಸ್ ಮ್ಯಾನು ಬಂಡವಾಳ ಹಾಕ್ತಾನೆ ಅಂತ ಬರ್ತದೆ ಐಡಿಯಾಲಜಿ ಕೊಡೋರು 1000 ಇರ್ತಾರೆ ಆದರೆ ಅದರ ಲಾಭ ಇರ್ತದೆ ಇದರಲ್ಲಿ ಯಾವ ಲಾಭವೂ ಇಲ್ಲ ನಾಲ್ವಡಿಯವರು ಮನೆಯಿಂದ ತೊಗೊಂಬಂದು ದುಡ್ಡಾಕಿ ಇದು ಲಾಭಕ್ಕೋಸ್ಕರ ಮಾಡಿಲ್ಲ ಜನತೆಯ ಒಳ್ಳೆಯದಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು ಆದರೆ ನಾಲ್ವಡಿಯವರ ಪ್ರತಿಮೆ ಜೊತೆಗೆ ಬೇರೆಯವ್ರದ್ದು ಹಾಕಬೇಡಿ ನಾಲ್ವಡಿಯವರ ಪ್ರತಿಮೆಯನ್ನು ಮಾತ್ರ ಹಾಕಿ ಅದು ನಾಲ್ವಡಿಯವರು ಕೊಟ್ಟಿರತಕ್ಕಂಥ ಕೊಡುಗೆಯನ್ನು ಜನತೆಗೆ ಈಗ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸಗಳು ಸರ್ಕಾರನೇ ಮಾಡಬೇಕು ನಾಲ್ವಡಿಯವ್ರ ಬಗ್ಗೆ ಹೆಚ್ಚು ಈಗ ನಾವು ನಾಲ್ವಡಿಯವ್ರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು ಅಂತ ಅಭಿಯಾನ ಶುರು ಮಾಡಿದ್ವಿ ಕೆ ಆರ್ ಸರ್ಕಲಲ್ಲಿ ವಿದ್ಯಾರ್ಥಿಗಳು ನಾಲ್ವಡಿಯವರು ಮಹಾರಾಜರು ಕಟ್ಟಿಸಿದ್ದಾರೆ ಅಂತ ಗೊತ್ತು ಯಾರು ಅಂತ ಗೊತ್ತಿಲ್ಲ ಅವ್ರಿಗೆ ನಾಲ್ವಡಿಯವ್ರ ಬಗ್ಗೆ ಅವ್ರಿಗೆ ಪರಿಚಯನೇ ಇಲ್ಲ ಅವ್ರಿಗೆ ಇವತ್ತಿನ ಯುವಜನತೆ ನಾಲ್ವಡಿಯವ್ರನ್ನ ಮರಿತಕ್ಕಂಥ ಕೆಲಸಗಳಾಗ್ತಾ ಇದೆ ಆದ ಕಾರಣ ನಮ್ಮ ಒತ್ತಾಯ ಏನು ಅಂತಂದರೆ ಒಂದೇ ಒಂದು ಅಜೆಂಡಾ ನಾಲ್ವಡಿಯವರು ಪ್ರತಿಮೆ ಮಾತ್ರ ಅನಾವರಣ ಮಾಡಲಿ ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೆ ಒಟ್ಟಾರೆ ಇತಿಹಾಸದ ಪುಟದಲ್ಲಿ ದಾಖಲಾದ ಅಂಶವೊಂದು ಬ್ರಾಹ್ಮಣರ ಓಲೈಕೆಗಾಗಿ ಮತಬೇಟೆಗಾಗಿ ರಾಜಕಾರಣಿಗಳು ಜಾತಿ ಓಲೈಕೆಗಾಗಿ ಮಾಡಿಕೊಂಡ ಕಟ್ಟುಕತೆ ಅಂತ ಹೇಳಲಾಗ್ತಾ ಇದೆ ಸದ್ಯ ಪ್ರತಿಮೆ ನಿರ್ಮಾಣ ವಿಷಯದಲ್ಲಿ ಇತಿಹಾಸ ಕವಲೊಡೆದುಕೊಳ್ತಾ ಇದೆ ಇಷ್ಟೆಲ್ಲ ವಾದ ವಿವಾದಗಳ ನಡುವೆ ಈ ತಾರ್ಕಿಕತೆ ಸುಳ್ಳ ಸತ್ಯನ ಗೊತ್ತಿಲ್ಲ ಆದರೆ ಸದ್ಯಕ್ಕೆ ವಿವಾದದ ಹಂತದಲ್ಲಿದೆ ಇದಕ್ಕೆಲ್ಲ ಕಾಲವೇ ಉತ್ತರ ಕೊಡಬೇಕಷ್ಟೇ ಕ್ಯಾಮರಾಮನ್ ಪ್ರಮೋದ್ ಜೊತೆ ರವಿ ಪಾಂಡವಪುರ ಡೆಮಾಕ್ರೆಟಿಕ್ ಟಿವಿ ಮಂಡ್ಯ